ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸರಳ ನುಡಿ. ಇವತ್ತು ನಾನು ನಿಮಗೆ ಕುಂಬಳಕಾಯಿ ಅಂತ ಬೇಸಿಗೆಯಲ್ಲಿ ತುಂಬ ಒಳ್ಳೆ ಆಹಾರ ಆಗಿರುವಂತಹ ಕುಂಬಳಕಾಯಿ ಸಾಸಿವೆಯನ್ನು ನಾನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಬರೀ ನೀರು ಹಾಕೊಳ್ದಲ್ಲ ಹಾಗೆ ರುಬ್ಕೋಬೇಕು, ಯಾಕಂದ್ರೆ ಸಾಸಿವೆನ ನೈಸ್ ಆಗಿ ರುಬ್ಕೋಬೇಕು ಅದಕ್ಕೋಸ್ಕರ. ಆಮೇಲೆ ನೀರು ಹಾಕೊಂಡು ರುಬ್ಬಿ. ಇವಾಗ ನೋಡಿ ರುಬ್ಬಾಗಿದೆ ನಾನು. ಸೊ ಇಷ್ಟು ನೈಸಾಗಿ ಆಗ್ಬೇಕದು. ಸಾಸಿವೆನ ನಮ್ಮ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಸಬ್ಸ್ಕ್ರೈಬ್ ಆಗಕ್ಕೆ ಹೇಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ನ ದಯವಿಟ್ಟು ಪ್ರೆಸ್ ಮಾಡಿ. ಏನಕ್ಕೆ ಅಂದರೆ ಬೆಲ್ ಬಟನ್ನ ಪ್ರೆಸ್ ಮಾಡಿದ್ರೆ ಮಾತ್ರ ನಾನು ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ತಕ್ಷಣ ಗೊತ್ತಾಗುತ್ತೆ. ಓಕೆನಾ? ಥ್ಯಾಂಕ್ ಯು, ಟೇಕ್ ಕೇರ್, ಬೈ ಬೈ.